ಉಜ್ಜಯಿನಿ ಸದ್ಧರ್ಮ ಪೀಠದ ಸಮಗ್ರ ಅಭಿವೃದ್ಧಿಗೆ ಜಗದ್ಗುರುಗಳು ಸೂಚಿಸುವ ಯೋಜನೆಯ ಪ್ರಕಾರ ಸರ್ಕಾರದಿಂದ ನೆರವು ನೀಡಲು ಯೋಚಿಸಿರುವುದಾಗಿ ಪ್ರವಾಸೋದ್ಯಮ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು ಸಚಿವ ಬಿಎಸ್ ಆನಂದ್ ಸಿಂಗ್ ಹೇಳಿದರು. ಉಜ್ಜಯಿನಿ ಶ್ರೀ ಮರುಳಸಿದ್ದೇಶ್ವರ ಸ್ವಾಮಿಯ ರಥೋತ್ಸವದಲ್ಲಿ ಪಾಲ್ಗೊಂಡು ನಂತರ ಜಗದ್ಗುರು ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯರ ಸಮ್ಮುಖದಲ್ಲಿ ಸುದ್ದಿಗಾರರೊಂದಿಗೆ ಅವರು ಶುಕ್ರವಾರ ಮಾತನಾಡಿದರು. ಪರಮ ಪೂಜ್ಯರು ನನಗೆ ಮಾಹಿತಿಗೆ ಕೊಟ್ಟಿದ್ದಾರೆ, ಅದು ಎಷ್ಟು ಸಾಧ್ಯ ಆಗುತ್ತೋ ಎಲ್ಲವುದನ್ನು ಈ ಒಂದು 11ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ನನ್ನ ಇಲಾಖೆ ವತಿಯಿಂದ ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ಕ್ಲಿಯರ್ ಮಾಡಿ. ಆಯಿತು ಸರ್. ಈ ತಾನೇ ಸ್ವಾಮೀಜಿ ಹೇಳಿದ್ರು ಕೊಟ್ಟೂರು ಕೆರೆಗಳ ಬಗ್ಗೆ 5-5 ಕೋಟಿ ಹಾಕಿದ್ದೀವಿ, ಒಂದು ಕೊಟ್ಟೂರಿಗೂ ಇನ್ನೊಂದು ಯಾವ ಕೆರೆ, ಎರಡು ಕೆರೆ ಹೇಳಿದ್ರಲ್ಲ ಸರ್ ಕೊಟ್ಟೂರಿಂದ. ಹಾಂ, ಕೊಟ್ಟೂರಿಂದ ಈಗ ನನಗೆ ಹೇಳಿದ್ದಾರೆ, ಈಗ ಅದಕ್ಕೆ ಆಲ್ರೆಡಿ DPR ರೆಡಿ ಮಾಡಿದ್ದಾರೆ. ಈಗ ನಮ್ಮ ಜಿಲ್ಲೆಗೆ BMF ಫಂಡಲ್ಲಿ ಅವರು ಮನವಿ ಮಾಡಿಕೊಂಡಿದ್ದಾರೆ ಮಾಡಿ ನಮಗೆ ಅಂತೇಳಿ. ಈ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗಮನಕ್ಕೂ ತರ್ತೀನಿ, ನಾನು ಇರ್ತೀನಿ ಆ ಸಭೆಯಲ್ಲಿ, ನಾನು ಒಂದು ಮೆಂಬರ್ ಆಗಿರ್ತೀನಿ, ಖಂಡಿತವಾಗ್ಲೂ ಅದ್ರ ಬಗ್ಗೆ ಚರ್ಚೆ ಮಾಡಿ. ಅದೇನು ಭಾಳ ದೊಡ್ಡ ಹಣಕಾಸಿನ ವ್ಯವಸ್ಥೆ ಬೇಕಾಗಿಲ್ಲ, ಸುಮಾರು 4.5 ಕೋಟಿ ಅಂತ, ಅದನ್ನು ಏನಾದರೂ ಒಂದು ಮಾಡಿ ಅದನ್ನು ವ್ಯವಸ್ಥೆ ಮಾಡುವಂಥ ಕೆಲಸ ಮಾಡಿ ಸರ್. ಅದೇ BMF ಫಂಡು ಹೊಸಪೇಟೆ ನಂತರ ಹೆಚ್ಚಿನ ಅನುದಾನ ಅರ್ಪಣೆಗೆ ಹೋಗಿದೆ, ಉಳಿದೆಲ್ಲ ಹಂಗೆ ಹೋಗಲ್ಲ. ಗಣಿ ಬಾಧಿತ ತಾಲೂಕುಗಳಾದ ಕೂಡ್ಲಿಗಿ, ಕೊಟ್ಟೂರು, ಸಂಡೂರು ಸಂಡೂರು ಈ ಭಾಗಕ್ಕೆ ಕಡಿಮೆ ಇದಾಗಿದೆ. ಎಲ್ಲಿ ಯಾರು ಹೇಳಿದರು? ಇಲ್ಲ, ಸ್ಟ್ಯಾಟಜಿನಲ್ಲಿನೂ ಇಲ್ಲ, ಎಲ್ಲರಿಗೂ 5-5% ಕೊಡೋದು. ಈಗ ಅತಿ ಹೆಚ್ಚಿನ ಆದಾಯ ಬರೋದು ಸಂಡೂರಿಂದ. ಸಂಡೂರಿನಲ್ಲಿ 100 ರೂಪಾಯಿನಲ್ಲಿ 90 ರೂಪಾಯಿ ಅವರೇ ಆಗೋದು. 90 ರೂಪಾಯಿನಲ್ಲಿ ಈಗ ನಾವೇನು ಮಾಡಿದ್ವಿ, 39% ನಾವು ವಿಜಯನಗರ ಜಿಲ್ಲೆಗೆ ತೊಗೊಂಡಿದ್ವಿ. ಆ 39%ಅಲ್ಲಿ ಬೇರೆ ಬೇರೆ ತಾಲೂಕುಗಳಿಗೆ 3%, 4%, ಮ್ಯಾಕ್ಸಿಮಮ್ 5% ಸರ್. ಆಮೇಲೆ ಕೊಟ್ಟೂರು ಹಾಸ್ಪಿಟ್ಲಿಗೆ ಇದು ಮಾಡೋಕ್ಕೆ 20 ಕೋಟಿ ಅಂತ ಡಿಸ್ಟ್ರಿಕ್ಟ್ ಪಂಚಾಯತ್ ಮಿನಿಸ್ಟರ್ ಹೇಳಿದ್ರು ಸರ್. ಬಟ್ ಅಲ್ಲಿ ಆಮೇಲೆ ಇಲ್ಲ 10 ಕೋಟಿ ಹಿಂದಕ್ಕೆ ತಗೊಂಡಾರ. ಹೌದು, ಅದಕ್ಕೆ ಯಾಕೆ ತೊಗೊಂಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ, ಮೊನ್ನೆ ಗೊತ್ತಾಯಿತು. ಅದು 20 ಕೋಟಿ ಕೊಡಬೇಕಾದ್ರು, ನಾನಿದ್ದಾಗ 20 ಕೋಟಿ ನಾನು ಆದೇಶ ಮಾಡಿದ್ದೆ, ನನಗೆ ಗೊತ್ತಿಲ್ಲ. ಯಾಕಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಅಖಂಡ ಜಿಲ್ಲೆ ಇದ್ದಾಗ ಅದು ನಾವು 20 ಕೋಟಿ ಕೊಟ್ಟಿದ್ವಿ. ನಾನು ಮತ್ತೆ ಈಗ ಹೋದ್ಮೇಲೆ ನಾಳೆ ಚರ್ಚೆ ಮಾಡಿ ಆ 20 ಕೋಟಿ ಕೊಡಬೇಕಾಗುತ್ತೆ, ಅವ್ರ ಹಿಂದೆ ತೊಗೊಳಕ್ಕಾಗಲ್ಲ, ಅದು ವಾಪಸ್ ಕೊಡಿಸ್. ಆಯ್ತು ಸರ್, ಥ್ಯಾಂಕ್ ಯು ಸರ್. ಅದು 20 ಕೋಟಿ ಕೊಟ್ಟಿಲ್ವ ಅದು 10 ಕೋಟಿ ವಾಪಸ್ ಮಾಡ್ರಿ.